ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗ ಆಲ್ರೆಡಿ ಸುಮಾರು 4-5 ಕಡೆ ಸ್ಥಳ ಮಹಜರನ್ನ ಮಾಡಲಾಗಿದೆ ಅಂತ. ಅದು ಚಿತ್ರದುರ್ಗಕ್ಕೂ ಕೂಡ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡಲಾಗಿದೆ. ಆರೋಪಿ ರಘು, ರವಿ, ಜಗದೀಶ್ ಮನೆಯಲ್ಲಿ ಪರಿಶೀಲನೆ ಮಾಡಲಾಗಿದೆ. ಕಿಡ್ನಾಪ್ಗೆ ಬಳಸಿದಂತ ಆರೋಪಿ ಜಗದೀಶ್ ಆಟೋವನ್ನ ಸೀಸ್ ಮಾಡಲಾಗಿದೆ. ರೈಲ್ವೆ ಸ್ಟೇಷನ್ ಬಡಾವಣೆಯಲ್ಲಿದ್ದಂತ ಜಗದೀಶ್ ಆಟೋ, ಜಗದೀಶ್ ಕರೆ ತರ್ತಾ ಇದ್ದಂತೆ ಗೋಳಾಡಿದ್ದಾರೆ ಜಗದೀಶನ ತಾಯಿ. ನನ್ನ ಮಗ ಅಂತವನಲ್ಲ ಅಂತ ಸುಲೋಚನಮ್ಮ ಕಣ್ಣೀರನ್ನ ಹಾಕಿದ್ದಾರೆ. ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ರಾಘವೇಂದ್ರ ಮತ್ತೆ ಜಗದೀಶ್ ಹಾಗೆ ರವಿ ಇವರ ಮನೆಗಳಿಗೆ ಕರ್ಕೊಂಡೋಗಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ನಾ ಜಗದೀಶನನ್ನ ಕರ್ಕೊಂಡು ಹೋಗ್ತಿದ್ದ ಹಾಗೆ ಜಗದೀಶನ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ನನ್ನ ಮಗ ಅಂತವನಲ್ಲ ಅಂತ ಕಣ್ಣೀರನ್ನ ಹಾಕಿರುವಂಥದ್ದು. ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ ಜಗದೀಶ. ದರ್ಶನ್ ಜೊತೆ ಸೆಲ್ಫಿ ಅನ್ನುವಂಥ ಒಂದು ನೆಪವನ್ನ ಒಡ್ಡಿ ರಾಘವೇಂದ್ರ ಇವನನ್ನು ಕರ್ಕೊಂಡೋಗಿದ್ದ ಜಗದೀಶ್ನನ್ನ. ಈಗ ನೋಡಿ ಎಂಥ ಆರೋಪದಲ್ಲಿ ಸಿಕ್ಕಾಕೊಳ್ಳುವಂತಾಗಿದೆ. ಇವ್ರ ಮೇಲಿರುವಂಥ ಪ್ರಮುಖ ಆರೋಪ ಅಂದರೆ ಈತ ಜಗದೀಶ್ ತನ್ನ ಆಟೋದಲ್ಲಿ ಚಿತ್ರದುರ್ಗದ ಔಟ್ಸ್ಕರ್ಟ್ಸ್ಗೆ ಕರ್ಕೊಂಡೋಗಿದ್ದ, ಅದಾದಮೇಲೆ ಕಿಡ್ನಾಪ್ ಮಾಡುವಂಥ ನಿಟ್ಟಿನಲ್ಲಿ ಈತನ ಪಾತ್ರ ಇತ್ತು ಅಂತ. ಕೊಲೆ ಮಾಡಿದ್ದ ಅಂತಲ್ಲ, ಕಿಡ್ನಾಪ್ ಮಾಡಿದ್ದ ಅನ್ನುವಂಥ ವಿಚಾರದಲ್ಲಿ ಈತನ ಮೇಲೆ ಪ್ರಮುಖವಾಗಿ ಇರುವಂಥ ಆರೋಪ. ರಾಘವೇಂದ್ರ ಕೊಲೆ ಮಾಡುವಂಥ ನಿಟ್ಟಿನಲ್ಲೂ ಪಾತ್ರ ವಹಿಸಿದ್ದ, ಆದರೆ ಇನ್ನು ಉಳಿದಂತೆ ಕಿಡ್ನಾಪ್ ಮಾಡಿದಂಥ ಟೀಮಲ್ಲಿ ಜಗದೀಶ, ಅನು ಮತ್ತು ರವಿ ಕಾರ್ ಡ್ರೈವರ್, ಈ ಮೂರು ಜನ ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಮುಖವಾಗಿರುವಂಥವ್ರು. ಕೊಲೆ ಪ್ರಕರಣದಲ್ಲಿ ರಾಘವೇಂದ್ರ ಇದ್ದಾನೆ, ಅವನು ಎಲ್ಲದರಲ್ಲೂ ಇದ್ದಾನೆ. ಕಿಡ್ನಾಪ್ ಪ್ರಕರಣ, ಕೊಲೆ ಮಾಡಿರುವಂಥ ವಿಚಾರ, ಅದಾದಮೇಲೆ ಶವ ಎಸೆದಿರುವಂಥದ್ದು, ಸಾಕ್ಷ್ಯ ನಾಶ ಮಾಡಿರುವಂಥದ್ದು, ಎಲ್ಲದರಲ್ಲೂ ಕೂಡ ಇದ್ದಾನೆ. ಆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮೂರ್ಖ, ಅವನು ಎಲ್ಲದರಲ್ಲೂ ಕೂಡ ಇರುವಂಥದ್ದು. ನೋಡಿ ಆ ಸುಲಚಮ್ಮ ಅವರ ಕಣ್ಣೀರ. ತನ್ನ ಮಗನನ್ನು ನೋಡ್ತಿದ್ದ ಹಾಗೆ ಪೊಲೀಸರು ಜಗದೀಶನ್ನ ಕರ್ಕೊಂಡ್ಬರ್ತಿದ್ದ ಹಾಗೆ ನೋವನ್ನ ತೋಡ್ಕೊಂಡಿದ್ದಾರೆ. ಯಾವತ್ತೂ ಕೂಡ ಈ ರೀತಿಯಾಗಿ ಮಾಡ್ತಾ ನನ್ನ ಮಗ ಅಂತ ಅನ್ಕೊಂಡಿಲ್ಲ. ಎಲ್ಲ ಕಡು ಬಡವರು ಆಲ್ಮೋಸ್ಟ್, ನಾನಾಗ್ಲೇ ಹೇಳ್ತಿದ್ದೆ ನೋಡಿ, ಸುಮಾರು 10-ಕ್ಕೂ ಹೆಚ್ಚು ಜನ ತುಂಬ ಕಡು ಬಡವರು. ಅವ್ರ ಮಕ್ಕಳು ದುಡಿಬೇಕು, ಅವರು ದಿನನಿತ್ಯ ತಮ್ಮ ಜೀವನವನ್ನು ಸಾಗಿಸ್ಬೇಕು, ಆ ರೀತಿಯಾಗಿದೆ ಜೀವನ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದರೆ ಪಾಪ ಕೆಲವರ ಮನೆಯ ಪರಿಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಅಥವಾ ಅವರ ಕುಟುಂಬದವರ ಕಣ್ಣೀರನ್ನು, ನೋವನ್ನು, ಗೋಳಾಟವನ್ನು ನೋಡುವಂಥ ಸಂದರ್ಭದಲ್ಲಿ ಕರಳು ಚುರುಕು ಅನ್ಸುತ್ತೆ. ಬಿಕಾಸ್ ಇಂಥ ಕಡು ಬಡತನದಲ್ಲಿ ಇರುವಂಥ ಸಂದರ್ಭದಲ್ಲಿ ಇವರು ಕೊಲೆಯನ್ನು ಮಾಡಿ ಜೈಲು ಪಾಲಾದರೆ ಇವರ ಕುಟುಂಬದ ಗತಿ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಉಟ್ಕೊಳ್ಳುವಂಥದ್ದು. ಏನೇನೆಲ್ಲ ಆಯಿತು ಇವತ್ತು ಚಿತ್ರದುರ್ಗಕ್ಕೆ ಸ್ಥಳ ಮಹಜರಿಗೆ ಕರ್ಕೊಂಬಂದಿದ್ರಲ್ಲ ಆರೋಪಿಗಳನ್ನು ಈ ಸಂದರ್ಭದಲ್ಲಿ. ಪೃಥ್ವಿರಾಜ್, ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಏನು ಇಲ್ಲಿಯ 4 ಕಿಡ್ನಾಪ್ ಮಾಡಿದಂಥ ಹುಡುಗರಿದ್ದಾರೆ, ಇವರನ್ನ ಗಮನಿಸೋದಾದರೆ ಇವರು ಅಪ್ಪಟ ದರ್ಶನ್ ಅಭಿಮಾನಿಗಳು ಅನ್ನೋವಂಥ ಮಾಹಿತಿಯನ್ನು ನಮಗೆ ಗೊತ್ತಾಗ್ತದೆ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ತಾನು ಆ ದರ್ಶನ್ ಮೇಲಿನ ಅಭಿಮಾನಕ್ಕೆ, ಹುಚ್ಚು ಪ್ರೇಮಕ್ಕೆ ಅವರು ಇಲ್ಲಿಂದ ಈ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿರುವಂಥದ್ದು, ಇವರಿಗೆ ಈ ಅಂಧಾಭಿಮಾನದಿಂದಲೇ ಇವತ್ತು ಈ ರೀತಿಯ ನರಕ ದರ್ಶನ ಆಗಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇವರೇನೋ ಅಭಿಮಾನದಿಂದ ಹೋಗಿ ಅವರನ್ನ ಬಿಟ್ಟರು, ಅಲ್ಲಿ ಹತ್ಯೆಯನ್ನು ಮಾಡಿದರು, ಬರ್ಬರವಾಗಿ ಕೊಲೆಯನ್ನು ಮಾಡಿದರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನರಳಾಟ ಅನುಭವಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಏನು, ಈ ಕಿಡ್ನಾಪ್ ಮಾಡಿರುವಂಥ 4 ಆರೋಪಿಗಳಿದ್ದಾರೆ, ಅವರ ಕುಟುಂಬಸ್ಥರು, ನಿಜಕ್ಕೂ ಕೂಡ ಅವರನ್ನ ಅವ್ರ ಕುಟುಂಬಸ್ಥರನ್ನ ನಾವು ನೋಡೋದಾದರೆ ಪ್ರತಿಯೊಂದು ಈಗ ಅನುಕುಮಾರ್ ಏನು ಇದ್ದಾನೆ ಅವರ ಕುಟುಂಬವನ್ನು ನಾವು ಗಮನಿಸಿದರೆ ನಿಜಕ್ಕೂ ಕೂಡ ಅವರು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಅವರು ಇವತ್ತು ದುಡಿದ್ರೆ ಇವತ್ತು ತಿನ್ನಬೇಕು ಅನ್ನೋಂಥ ಸ್ಥಿತಿಯಲ್ಲಿದ್ದಾರೆ, ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಅಂಥ ಒಬ್ಬ ಅನುಕುಮಾರ್ನ ಈ ಪ್ರಕರಣದಲ್ಲಿ ತಗಲಾಕ್ಸಿದಂತಹ ಏನು
ರಾಘವೇಂದ್ರ ಇದ್ದಾರೆ, ಇವನು ನಿಜಕ್ಕೂ ಕೂಡ ಒಂದ್ ರೀತಿಯ ದುರ್ವರ್ತನೆಯನ್ನ ತೋರಿದ್ದಾನೆ ಮತ್ತು ಸಮಾಜಕ್ಕೆ ಮಾರಕ ಅನ್ನುವಂತ ಮಾತುಗಳನ್ನ ಸಮಾಜದಲ್ಲಿ ಮಾತಾಡ್ತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಆಟೋವನ್ನು ಚಾಲನೆ ಮಾಡಿರ್ತಕ್ಕಂಥ ಜಗದೀಶ್ ಇದನ್ನು, ಇವನ ಮನೆಯ ಪರಿಸ್ಥಿತಿ ಕೂಡ ಅಷ್ಟೇ ಸ್ಥಿತಿಗತಿ ಚೆನ್ನಾಗಿಲ್ಲ, ತುಂಬ ಕಡು ಬಣದಿದ್ದೇ ಇರುವಂತದ್ದು. ಇವರ ಸ್ಥಿತಿಯನ್ನು ಕೂಡ ನಾವು ಗಮನಿಸೋದಾದ್ರೆ ಅವರು ದುಡ್ದೇ ತಿನ್ಬೇಕು, ಯಾವುದೇ ಮೂಲಗಳು ಆದಾಯ ಇಲ್ಲ. ಇಂಥ ಸ್ಥಿತಿಗತಿಯನ್ನ ನೋಡೋದಾದ್ರೆ ಇಡೀ ಏನು ಈ ಪ್ರಕರಣದಲ್ಲಿ ಇರತಕ್ಕಂಥ ಈ ನಾಲ್ವರು ಆರೋಪಿಗಳಿದ್ದಾರೆ, ಇವರ ದರ್ಶನ್ ಅಭಿಮಾನಿಗಳಿಂದನೇ ಇವತ್ತು ನರಕ ದರ್ಶನ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.